ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು OBS ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಇದಕ್ಕೆ ಮೊದಲನೇದಾಗಿ ನಿಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಬೇಕು ಫೈರ್ಫಾಕ್ಸ್ ಇರ್ಬೋದು ಗೂಗಲ್ ಕ್ರೋಮ್ ಇರ್ಬೋದು ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಇರ್ಬೋದು ಯಾವುದೇ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಬೇಕು ನಾನು ಇಲ್ಲಿ ಫೈರ್ಫಾಕ್ಸ್ ಓಪನ್ ಮಾಡ್ತೇನೆ ಇಲ್ಲಿ ನೀವು ಬರೀ OBS ಅಂತ ಟೈಪ್ ಮಾಡಿದರೂ ಸಾಕು ಅಥವಾ OBS project.com ಅಂತ ಇಲ್ಲಿ ಟೈಪ್ ಮಾಡಿ OBS project.com ಅಂತ ನಾವು ಟೈಪ್ ಮಾಡಿದ ತಕ್ಷಣ ಹೀಗೆ ಒಂದು ವೆಬ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಮ್ಮದು ವಿಂಡೋಸ್ ಮೆಷಿನ್ ಆಗಿರ್ತದೆ ಹೆಚ್ಚಾಗಿ ಅದರಿಂದ ಇಲ್ಲಿ ವಿಂಡೋಸ್ ಅಂತ ಹೇಳೋ ಡೌನ್ಲೋಡ್ ಅನ್ನು ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಡೌನ್ಲೋಡ್ ಮಾಡಬೇಕಂತ ಕೇಳ್ತದೆ ಇಲ್ಲಿ ಸೇವ್ ಫೈಲ್ ಅಂತ ಕೊಡಬೇಕು ನಿಮ್ಮ ನಿಮ್ಮ ಬ್ರೌಸರ್ ಮೇಲ್ಗಡೆ ಹೊಂದಿಕೊಂಡು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಇಲ್ಲಿ ನಾವು ಸೇವ್ ಫೈಲ್ ಅಂತ ಕೊಡಬೇಕು ಹಾಗೆ ಇಲ್ಲಿ ಡೌನ್ಲೋಡ್ ಆಗುವ ಪ್ರೋಗ್ರೆಸ್ ಇಲ್ಲಿ ಕಾಣಿಸ್ತಾ ಇರ್ತದೆ ಅಂದಾಜು ಎಷ್ಟು ಸಮಯ ಬೇಕಾಗ್ಬೋದು ಅಂತ ಇಲ್ಲಿ ಕಾಣ್ತದೆ ಈಗ ಗೂಗಲ್ ಕ್ರೋಮ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ವ್ಯತ್ಯಾಸ ಇರ್ತದೆ ಈಗ ಫೈರ್ಫಾಕ್ಸ್ ಅಲ್ಲಿ ಡೌನ್ಲೋಡ್ ಆಗಿ ಈ ಕಾರ್ನರ್ ಅಲ್ಲಿ ಬರ್ತಾ ಉಂಟು ಅದೇ ಗೂಗಲ್ ಕ್ರೋಮ್ ಅಲ್ಲಿ ಆದರೆ ಇಲ್ಲಿ ಕೆಳಗಡೆ ಈ ಜಾಗದಲ್ಲಿ ಕಾಣ್ತಾ ಇರ್ತದೆ ಅಂತ ವ್ಯತ್ಯಾಸಗಳ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡುವ ಅಗತ್ಯ ಇಲ್ಲ ಇದರಲ್ಲಿ ಈಗ ಇಲ್ಲಿ ಡೌನ್ಲೋಡ್ ಆದ ನಂತರ ಇನ್ಸ್ಟಾಲ್ ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಟರ್ ಪ್ರಿವಿಲೇಜ್ ಇರಬೇಕು ಅಂದರೆ ಈ ಲ್ಯಾಪ್ಟಾಪ್ ಇದು ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ಗಳನ್ನು ಹಾಕುವ ತೆಗೆಯುವ ಅಧಿಕಾರ ಈಗ ನಮಗೆ ಇರಬೇಕು ಈಗ ನಾವು ಇನ್ನೊಬ್ಬರ ಲ್ಯಾಪ್ಟಾಪ್ ಈಗ ಕಾಲೇಜ್ ಕಂಪ್ಯೂಟರಲ್ಲಿ ಆದರೆ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್ ಇದೆಯಾ ಅಂತ ನಾವು ಜಾಗ್ರತೆಯಾಗಿ ನೋಡಿಕೊಳ್ಬೇಕು ಈಗ ಡೌನ್ಲೋಡ್ ಆಗಿದೆ ಇಲ್ಲಿ ಕಾಣ್ತದೆ ಫೈರ್ಫಾಕ್ಸಲ್ಲಿ ಇಲ್ಲಿ ಕಾಣ್ತಾ ಇರ್ತದೆ ಗೂಗಲ್ ಕ್ರೋಮಲ್ಲಿ ಕೆಳಗಡೆ ಕಾಣ್ತಾ ಇರ್ತದೆ ಇದನ್ನು ಈಗ ಡೌನ್ಲೋಡ್ ಆಗಿರುವ ಫೈಲ್ ಇದ ಹೆಸರನ್ನು ನಾವು ಡಬಲ್ ಕ್ಲಿಕ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡಬೇಕು ಈ ಸಾಫ್ಟ್ವೇರನ್ನು ನಾವು ರನ್ ಮಾಡೋದು ಸರಿಯಾ ಅಂತ ಕೇಳಿಕೊಳ್ಳುತ್ತದೆ ಇಲ್ಲಿ OBS ಸ್ಟುಡಿಯೋ ಈ ರೀತಿಯಲ್ಲೇ ಕಾಣ್ತಾ ಇದೆ ಅಂತಾದರೆ ಎಸ್ ಅಂತ ಕೊಡಿ ಈಗ ಇದು ಇನ್ಸ್ಟಾಲೇಷನ್ ವಿಝಾರ್ಡ್ ನಾವಿಲ್ಲಿ ಏನಿಲ್ಲ ನೆಕ್ಸ್ಟ್ ಅಂತ ಹೆಚ್ಚು ಕಮ್ಮಿ ಕೊಡ್ತಾ ಹೋದರೆ ಆಯಿತು ಅಷ್ಟೇ ನೆಕ್ಸ್ಟ್ ಇದು ಎಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಕೇಳುತ್ತದೆ ಸಿ ಪ್ರೋಗ್ರಾಮ್ ಫೈಲ್ಸ್ ಇಲ್ಲಿ ನಮಗೆ ಇನ್ಸ್ಟಾಲ್ ಆದರೆ ತೊಂದರೆ ಇಲ್ಲ ಇನ್ಸ್ಟಾಲ್ ಅಂತ ಕೊಡ್ತೇನೆ ಈಗ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ಪ್ರೋಗ್ರೆಸ್ ಕಾಣ್ತಾ ಇದೆ ಇಲ್ಲಿ ಎಲ್ಲ ಫೈಲ್ಸ್ಗಳೆಲ್ಲ ಕಾಪಿ ಆಗ್ತದೆ ಇದಾದ ನಂತರ ನಾವು OBS ಸ್ಟುಡಿಯೋವನ್ನು ಲಾಂಚ್ ಮಾಡ್ಬೋದು ಫಿನಿಶ್ ಅಂತ ಬಂದಿದೆ ಫಿನಿಶ್ ಅಂತ ಕೊಟ್ಟ ತಕ್ಷಣ ಲಾಂಚ್ ಆಗ್ತದೆ OBS ಸ್ಟುಡಿಯೋ ಈಗ ಇಲ್ಲಿ OBS ಸ್ಟುಡಿಯೋವನ್ನು ನಾವು ಮೊದಲನೇ ಸಲ ಓಪನ್ ಮಾಡುವಾಗ ಅದು ಕೇಳ್ತದೆ ಆಟೋ ಕಾನ್ಫಿಗರೇಷನ್ ವಿಝಾರ್ಡಲ್ಲಿ ಆಪ್ಟಿಮೈಸ್ ಫಾರ್ ಸ್ಟ್ರೀಮಿಂಗ ಆಪ್ಟಿಮೈಸ್ ಫಾರ್ ರೆಕಾರ್ಡಿಂಗ ಅಂತ ಈಗ ನಾವು ಸಾಮಾನ್ಯವಾಗಿ ರೆಕಾರ್ಡಿಂಗ್ ಮಾತ್ರ ಮಾಡ್ತಾ ಇರ್ತೇವೆ ಹಾಗಾಗಿ ಆಪ್ಟಿಮೈಸ್ ಫಾರ್ ರೆಕಾರ್ಡಿಂಗ್ ಅಂತ ಕೊಡಬೇಕು ನಾವು ಸ್ಟ್ರೀಮಿಂಗ್ ಅಗತ್ಯ ಇರುವಾಗ ಮಾಡ್ಬೋದು ತೊಂದರೆ ಆಗೋದಿಲ್ಲ ಬೇಸ್ ಕ್ಯಾನ್ವಾಸ್ ರೆಸೊಲ್ಯೂಷನ್ ಇದು ನಿಮ್ಮ ಕಂಪ್ಯೂಟರ್ಗೆ ಹೊಂದಿಕೊಂಡು ಇಲ್ಲಿ ಕಾಣ್ಬೋದು ಅದು ಈಗ HD ರೆಸೊಲ್ಯೂಷನಲ್ಲಿ ರೆಕಾರ್ಡ್ ಮಾಡಿದರೆ ಸಾಕು ಅಂತ ಇದ್ದರೆ 1280x720 ಈ ರೆಸೊಲ್ಯೂಷನ್ ಸಾಕಾಗ್ತದೆ ಈಗ FPS ನಾನು 30 ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ ಕೊಡ್ತೇನೆ ಮತ್ತು ಇಲ್ಲಿ ಕೆಲವು ಸೆಟ್ಟಿಂಗ್ಗಳನ್ನು ಇಲ್ಲಿ ತೋರಿಸ್ತದೆ ಇಲ್ಲಿ ಕ್ವಾಲಿಟಿ ಯಾವ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗ್ತದೆ ಅಂತ ಹೇಳೋದನ್ನು ತೋರಿಸ್ತಾ ಉಂಟು ಅದನ್ನು ನಾವು ಬದಲಿಸ್ಕೊಳ್ಬೋದು ಇಲ್ಲಿ ಅಪ್ಲೈ ಸೆಟ್ಟಿಂಗ್ಸ್ ಅಂತ ಕೊಡಬೇಕು ಇದು ಈಗ OBS ಸ್ಟುಡಿಯೋದ ಪ್ರಾರಂಭಿಕ ವಿಂಡೋ ಇಲ್ಲಿ ನಮಗೆ ಇದು ಪೂರ್ತಿ ವಿಂಡೋದಲ್ಲಿ ಬರಬೇಕಾದ್ರೆ ಇಲ್ಲಿ ಮ್ಯಾಕ್ಸಿಮೈಸ್ ಕೊಟ್ಕೊಂಡ್ರೆ ಆಯಿತು